ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಫೈನಾನ್ಷಿಯಲ್ ಫ್ರೀಡಮ್ ಎ ಪ್ರೂವನ್ ಪಾರ್ಟ್ ಟು ಆಲ್ ಮನಿ ಯು ಎವರ್ ನೀಡ್. ಈ ಬುಕ್ನ ಬರೆದವರು ಗ್ರ್ಯಾಂಡ್ ಸೆಬಿಟೇರ್. ಈ ಬುಕ್ ತುಂಬ ಒಳ್ಳೆ ಪರ್ಸನಲ್ ಫೈನಾನ್ಸ್ ಬುಕ್ ಆಗಿದೆ. ಈ ಬುಕ್ ಯಾವ ವ್ಯಕ್ತಿಗಳಿಗೆ ಅಂದರೆ ಒಳ್ಳೆ ರೀತಿಯಲ್ಲಿ ದುಡ್ಡನ್ನು ಸಂಪಾದಿಸುವವರಿಗೆ ಈ ಬುಕ್ ತುಂಬಾ ಉಪಯೋಗಕ್ಕೆ ಬರುತ್ತೆ. ಸ್ಪೆಷಲಾಗಿ 18-40 ವರ್ಷದ ವಯಸ್ಸಿನವರಿಗೆ ಈ ಬುಕ್ ಬೆಸ್ಟ್ ಪರ್ಸನಲ್ ಫೈನಾನ್ಸ್ ಬುಕ್ ಆಗಿದೆ, ಸ್ಪೆಷಲ್ಲಾಗಿ ಭಾರತೀಯರಿಗೆ. ಹಾಗೆ ನೀವೇನಾದರೂ ಸಣ್ಣ ವಯಸ್ಸಿನವರಾಗಿದ್ದರೆ ನಿಮಗೆ ಈ ಬುಕ್ ಒಂದು ರೀತಿಯ ಬೋನಸ್ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಈ ಬುಕ್ ನಿಮಗೆ ವರ್ಷಗಳ ಕಾಲ ದುಡ್ಡನ್ನು ಸಂಪಾದಿಸೋದು ಹೇಗೆ ಅಂತ ಹೇಳಿಕೊಡುತ್ತೆ. ಲೇಖಕರು 7-ಸ್ಟೆಪ್ ಪ್ಲ್ಯಾನ್ನ ಈ ಬುಕ್ನಲ್ಲಿ ಹೇಳಿದ್ದಾರೆ. ಇದರಿಂದ ಯಾವುದೇ ವ್ಯಕ್ತಿ ಫೈನಾನ್ಷಿಯಲ್ಲಾಗಿ ಫ್ರೀಡಮ್ನ ಪಡೆದುಕೊಳ್ಬಹುದು. ಲೇಖಕರ ಅಭಿಪ್ರಾಯ ಏನು ಅಂದರೆ ದುಡ್ಡು ಬೇಕಾದಷ್ಟು ಸಂಪಾದಿಸ್ಬೋದು, ಆದರೆ ಸಮಯ ಎಲ್ಲರ ಹತ್ರ ಲಿಮಿಟೆಡ್ ಆಗಿ ಇರುತ್ತೆ. ನೀವು ಬೇಕಾದರೆ ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದಿಸಬಹುದು, ಆದರೆ ಸಂಪಾದಿಸಿದ ಕೋಟ್ಯಾಂತರ ರೂಪಾಯಿಯಿಂದ 1 ನಿಮಿಷನ ಕೂಡ ನೀವು ತಯಾರಿಸೋದಕ್ಕೆ ಆಗೋದಿಲ್ಲ. ಈ 7-ಸ್ಟೆಪ್ ಪ್ಲ್ಯಾನ್ನಿಂದ ನಿಮಗೆ ಈ ವಿಷಯಗಳು ಅರ್ಥವಾಗುತ್ತೆ. ನಿಮಗೆ ನಿರ್ದಿಷ್ಟವಾಗಿ ಎಷ್ಟು ದುಡ್ಡನ್ನು ಸಂಪಾದಿಸಬೇಕು, ಅದು ನಿಮ್ಮ ಹಣಕಾಸಿನ ಸ್ವಾತಂತ್ರ್ಯಕ್ಕೆ ಅಂದರೆ ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ ನಿಮಗೆ ನಾನು ಫ್ರೇಮ್ವರ್ಕ್ನ ಮೂಲಕ ಕೂಡ ಅರ್ಥ ಮಾಡಿಸ್ತೀನಿ. ಇದರಿಂದ ನೀವು ಮಾಡುತ್ತಿರುವ ಕೆಲಸದ ಸಂಬಳಕ್ಕಿಂತ ಹೆಚ್ಚು ದುಡ್ಡನ್ನು ಸಂಪಾದಿಸಬಹುದು. ಅದರ ಜೊತೆಗೆ ಸೈಡ್ ಬಿಸ್ನೆಸ್ನ ಕೂಡ ಶುರು ಮಾಡಬಹುದು, ಮತ್ತು ನಿಮ್ಮ ಖರ್ಚುಗಳನ್ನು ಕೂಡ ಕಡಿಮೆ ಮಾಡಿಕೊಳ್ಬಹುದು. ಆದ ಕಾರಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತಾ ಇರುತ್ತೆ. ಆಗಸ್ಟ್ 2010ನಲ್ಲಿ ಲೇಖಕರು ನಿರುದ್ಯೋಗಿ ಅಂದರೆ ಅನ್ಎಂಪ್ಲಾಯ್ಡ್ ಆಗಿದ್ದರು. ಅವರಿಗೆ ಯಾವುದೇ ರೀತಿಯ ಕೆಲಸ ಇರಲಿಲ್ಲ, ಮತ್ತು ಅವರು ತಮ್ಮ ಫ್ಯಾಮಿಲಿ ಜೊತೆ ಇರ್ತಿದ್ರು. ನೋಡಿ ಸ್ನೇಹಿತರೆ, ಅನ್ಎಂಪ್ಲಾಯ್ಡ್ ಆಗಿ ಇರೋದು ಸಾಮಾನ್ಯ ವಿಷಯನೇ, ಆದರೆ 24 ವರ್ಷ ಫ್ಯಾಮಿಲಿ ಜೊತೆ ಅನ್ಎಂಪ್ಲಾಯ್ಡ್ ಆಗಿ ಅಮೆರಿಕದಲ್ಲಿ ಇರೋದು ಒಂದು ದೊಡ್ಡ ವಿಷಯನೇ ಆಗಿತ್ತು. ಅಮೆರಿಕದಲ್ಲಿ ಹೇಗೆ ಮಕ್ಕಳು 18 ವರ್ಷ ತುಂಬಿದ ಮೇಲೆ ಅವರು ಕೂಡ ಮನೆಯನ್ನು ಬಿಟ್ಟು ಅವರ ಜೀವನ ಅವರಿಗೆ ಹೇಗೆ ಬೇಕೋ ಹಾಗೂ ಬದುಕಲು ಬಯಸ್ತಾರೆ. ಆದರೆ ಲೇಖಕರು 24 ವರ್ಷದ ವಯಸ್ಸಿನವರಾಗಿದ್ದರು. ಅವರಿಗೆ ಈ ವಿಷಯ ನಾಚಿಕೆಗೆ ಗುರಿ ಮಾಡಿತ್ತು. ಅವರ ಮನಸ್ಸಿನಲ್ಲಿ ತಾನು ಅನ್ಎಂಪ್ಲಾಯ್ಡ್ ಆಗಿದ್ದರೂ ತಾನು ತನ್ನ ಫ್ಯಾಮಿಲಿ ಜೊತೆನೇ ಇದ್ದೀನಲ್ಲ ಅನ್ನೋ ಬೇಸರ ಇತ್ತು. ಇದಾದ ನಂತರ ಲೇಖಕರು 3 ವರ್ಷದ ನಂತರ ಕಷ್ಟಪಟ್ಟು ಎಷ್ಟೋ ಪ್ಲ್ಯಾನ್ಗಳನ್ನು ಉಪಯೋಗಿಸಿದ್ರು ಕೂಡ ಕೊನೆಯಲ್ಲಿ ತನ್ನ ಬ್ಯಾಂಕ್ನಲ್ಲಿ ಬರೀ $2 ಮಿಕ್ಕಿತ್ತು. ನಾವು ಈಗಿನ ಜನರೇಷನ್ನ ಮಕ್ಕಳ ಫೈನಾನ್ಷಿಯಲ್ ಸ್ಟೇಟಸ್ನ ಆನ್ ದ ಅವರೇಜ್ ಆಗಿ ಹೇಳಬೇಕು ಅಂದರೆ ಮಕ್ಕಳು ಕಡಿಮೆ ಹಣವನ್ನು ಉಳಿಸ್ತಿದ್ದಾರೆ. ನಾವು ನಮ್ಮ ಪೇರೆಂಟ್ಸ್ನ ಜನರೇಷನ್ಗೆ ಹೋಲಿಸ್ಕೊಂಡ್ರೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ, ಮತ್ತು ಕಾಸ್ಟ್ ಆಫ್ ಎಜುಕೇಷನ್ ಕೂಡ ಆಕಾಶ ಮುಟ್ಟೋ ಅಷ್ಟು ಹೆಚ್ಚಾಗ್ತಾ ಇದೆ. ಇದರ ಕಾರಣ ತುಂಬ ಸ್ಟೂಡೆಂಟ್ಸ್ನ ಮೇಲೆ ಸ್ಟೂಡೆಂಟ್ಸ್ ಲೋನ್ ಕೂಡ ಹೆಚ್ಚಾಗ್ತಾ ಇದೆ. ಲೇಖಕರು ಹೀಗೆ ಯೋಚಿಸಲು ಶುರು ಮಾಡಿದ್ರು, ನಾನೇನಾದರೂ 9-to-5 ಜಾಬ್ನಲ್ಲಿ ಇದ್ದರೆ ಇದರ ಯಾವುದೇ ಗ್ಯಾರಂಟಿ ಇರೋದಿಲ್ಲ, ರಿಟೈರ್ಮೆಂಟ್ ಟೈಮ್ನಲ್ಲಿ ನನ್ನ ಹತ್ರ ಹಣಕಾಸಿನ ಸ್ವಾತಂತ್ರ್ಯ ಇರುತ್ತೋ ಇಲ್ವೋ ಅಂತ. ಮತ್ತು ಕನಿಷ್ಠ ಇಷ್ಟು ದುಡ್ಡು ಇದ್ದರೆ ತನ್ನ ರಿಟೈರ್ಮೆಂಟ್ ತಗೋಬೋದು ಅಂತ ಯೋಚಿಸಿದ್ರು. ಲೇಖಕರು ಯೋಚಿಸಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ದುಡ್ಡನ್ನು ಸಂಪಾದಿಸೋ ದಾರಿಯನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ನಾವು ಈಗ ಈ ಕೆಲಸವನ್ನು ಮಾಡಬೇಕು, ಜನರು ರಿಟೈರ್ಮೆಂಟ್ನ ನಂತರ ಮಾಡೋ ಕೆಲಸವನ್ನು ನಾವು ಈಗಲೇ ಮಾಡಬೇಕು ಅಂತ ಹೇಳ್ತಾರೆ. ಅವರ ರೂಲ್ಸ್ ಮತ್ತು ಪ್ರಿನ್ಸಿಪಲ್ಸ್ ತುಂಬಾ ಸಿಂಪಲ್ ಆಗಿದ್ವು. ಅವರಿಗೆ ಪರ್ಸನಲ್ ಫೈನಾನ್ಸ್ನ ಬಗ್ಗೆ ಕಲಿಬೇಕಾಗಿತ್ತು, ಮತ್ತು ಎಂಟರ್ಪ್ರಿನ್ಯೂರ್ ಅಥವಾ ಬಿಸ್ನೆಸ್ ಮ್ಯಾನ್ ಬಗ್ಗೆ ಕಲಿಬೇಕಾಗಿತ್ತು. ಅದರ ಜೊತೆಗೆ ಇನ್ವೆಸ್ಟಿಂಗ್ನಲ್ಲಿ ತುಂಬ ವಿಜಯವನ್ನು ಕಲಿಬೇಕಾಗಿತ್ತು. ಅವರ ತಲೆಯಲ್ಲಿ ಬರೀ 3 ಸ್ಟ್ರಾಟಜಿಗಳಿದ್ವು, ಅದು ಕೂಡ ಶ್ರೀಮಂತನಾಗೋದಕ್ಕೆ. ಗ್ರ್ಯಾಂಡ್ ಸಬಿಟಿಯರ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ. ತನಗೆ ಸರಿಯಾಗಿ $1.25 ಮಿಲಿಯನ್ ಬೇಕು, ಇಷ್ಟು ನಾನು ದುಡಿದ್ರೆ ರಿಟೈರ್ಮೆಂಟ್ ತಗೋತೀನಿ, ಸ್ವಾತಂತ್ರ್ಯದಿಂದ ಜೀವನವನ್ನು ನಡೆಸ್ತೀನಿ ಅಂತ. ತನಗೆ ಯಾವುದೇ ರೀತಿಯ ಸ್ಟ್ರೆಸ್ ಇರೋದಿಲ್ಲ, ಮತ್ತು ಕೆಲಸ ಮಾಡಬೇಕು, ಕೆಲಸಕ್ಕೆ ಹೋಗಬೇಕು ಅನ್ನೋ ಯಾವುದೇ ಥರದ ಸ್ಟ್ರೆಸ್ ಇರೋದಿಲ್ಲ ಅಂತ ಯೋಚಿಸಿದ್ರು. ಮೊದಲಿಗೆ ತನ್ನ ಕೈನಲ್ಲಿ ಆದಷ್ಟು ಫೈನಾನ್ಸ್ನ ಬಗ್ಗೆ ಕಲಿತರು, ಮತ್ತು ಒಂದು ಎಫೆಕ್ಟಿವ್ ಪ್ಲ್ಯಾನ್ನ ಮಾಡಿದ್ರು. ಅದರಲ್ಲಿ ಮೊದಲನೇದ್ದು ಒಂದು ಫುಲ್ ಟೈಮ್ ಜಾಬ್ನ ಮಾಡಬೇಕು, ಎರಡನೇದ್ದು ಸೈಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಮೂರನೇದ್ದು ಇದರ ಎರಡರ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೂಡ ಕಲ್ತ್ಕೋಬೇಕು, ಇನ್ವೆಸ್ಟ್ ಮಾಡಬೇಕು ಅಂತ. ಇದರ ರಿಸಲ್ಟ್ ಹೇಗೆ ಬಂತು ಅಂದರೆ ಮೊದಲು ತಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇದ್ದಿದ್ದು ಬರೀ $2, ಆದರೆ ಈಗ $1.25 ಮಿಲಿಯನ್ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು. ಇವರು ಈ ಚಾಲೆಂಜ್ನ ಕೇವಲ 5 ವರ್ಷಗಳಲ್ಲಿ ಮಾಡಿ ತೋರಿಸಿದ್ರು. ಹಾಗೆ ಲೇಖಕರ ಕರೆಂಟ್ ಲೈಫ್ ಬಗ್ಗೆ ಹೇಳಬೇಕು ಅಂದರೆ ಇವರು ಎಂಟರ್ಪ್ರೆನ್ಯೂರ್, ಮತ್ತು ಪಾಡ್ಕ್ಯಾಸ್ಟರ್, ಬ್ಲಾಗರ್, ಮತ್ತು ಇದರ ಜೊತೆಗೆ ಈ ಒಂದು ಬುಕ್ನ ಬರೆದವರು ಕೂಡ ಇವರೇ. ಇದರ ಫಲಿತಾಂಶವಾಗಿ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲಿಂಗ್ ಬುಕ್ ಆಗಿದೆ. ಇವರು ಫೈನಾನ್ಷಿಯಲ್ ಫ್ರೀಡಮ್ನ 7 ಭಾಗವಾಗಿ ಹೇಳ್ತಿದ್ದಾರೆ. ಮೊದಲನೇದಾಗಿ ಕ್ಲಾರಿಟಿ.
ಈ ಭಾಗದಲ್ಲಿ ನೀವು ಇದನ್ನು ಕಲಿತೀರಾ ನೀವು ಈಗ ಯಾವ ಸಿಚುವೇಶನ್ ನಲ್ಲಿ ಇದ್ದೀರಾ ಅಂತ ಮತ್ತೆ ಫೈನಾನ್ಷಿಯಲ್ ಫ್ರೀಡಂ ನ ಹೇಗೆ ಸಂಪಾದಿಸಬೇಕು ಅಂತ ಕೂಡ ಕಲಿತೀರಾ ಎರಡನೇದಾಗಿ ಸೆಲ್ಫ್ ಸಫಿಷಿಯನ್ಸಿ ಈ ಭಾಗದಲ್ಲಿ ನೀವು ಎಷ್ಟು ದುಡ್ಡನ್ನು ಸಂಪಾದಿಸುತ್ತಿದ್ದೀರಾ ಇದರಿಂದ ನಿಮ್ಮ ಮನೆಯನ್ನು ಹೇಗೆ ನಡೆಸುತ್ತಿದ್ದೀರಾ ಮತ್ತೆ ನಿಮ್ಮ ಬಿಲ್ಸ್ ನ ಯಾವುದೇ ತೊಂದರೆ ಇಲ್ಲದೆ ಕಟ್ಟುತ್ತಿದ್ದೀರಾ ಅಂತ ಕಲಿತೀರಾ ಮೂರನೇದಾಗಿ ಬ್ರೀತಿಂಗ್ ರೂಮ್ ಈ ಭಾಗದಲ್ಲಿ ನೀವು ಕೇವಲ ಸ್ಯಾಲರಿ ಮೇಲೆ ಡಿಪೆಂಡೆಂಟ್ ಆಗಿರ್ತೀರಾ ಮತ್ತೆ ನಿಮ್ಮ ಹತ್ತಿರ ಯಾವುದೇ ರೀತಿಯಾದ ಸೇವಿಂಗ್ಸ್ ಇರೋದಿಲ್ಲ ಮತ್ತೆ ಖರ್ಚು ಅಷ್ಟೇ ಹೆಚ್ಚಾಗಿರುತ್ತೆ ನಿಮ್ಮ ಸ್ಯಾಲರಿ ಅಷ್ಟೇ ಇರುತ್ತೆ ಅಂದ್ರೆ ಸ್ವಲ್ಪ ಲೇಟ್ ಆಗಿ ಸ್ಯಾಲರಿ ಬಂದಾಗ ಕೂಡ ನಿಮಗೆ ದಿನನಿತ್ಯದ ಜೀವನದಲ್ಲಿ ತೊಂದರೆ ಉಂಟಾಗಬಹುದು ನಾಲ್ಕನೇದಾಗಿ ಸ್ಟ್ಯಾಬಿಲಿಟಿ ಈ ಭಾಗದಲ್ಲಿ ನೀವು ಆರು ತಿಂಗಳ ಖರ್ಚುಗಳನ್ನು ನೀವು ಸೇವ್ ಮಾಡ್ತಿದ್ದೀರಾ ಮತ್ತೆ ನಿಮ್ಮ ಮೇಲೆ ಯಾವುದೇ ರೀತಿಯ ಲೋನ್ ಕೂಡ ಇರೋದಿಲ್ಲ ಐದನೇದಾಗಿ ಫ್ಲೆಕ್ಸಿಬಿಲಿಟಿ ಇದು ಸ್ಟ್ಯಾಬಿಲಿಟಿಗಿಂತ ಹೆಚ್ಚು ಮತ್ತು ನಿಮ್ಮ ಎರಡು ವರ್ಷದ ಖರ್ಚುಗಳನ್ನು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಆರನೇದಾಗಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಒಂದು ರೀತಿಯ ಬೆಸ್ಟ್ ಪಾರ್ಟ್ ಆಗಿರುತ್ತೆ ಯಾಕಂದರೆ ನಿಮ್ಮ ಇನ್ಕಮ್ನಿಂದಲೇ ಇನ್ವೆಸ್ಟ್ಮೆಂಟ್ ಜನರೇಟ್ ಆಗ್ತಾ ಇರುತ್ತೆ ಇದರ ಜೊತೆಗೆ ರಿಟೈರ್ಮೆಂಟ್ ಕೂಡ ತಗೋಬಹುದು ಮತ್ತೆ ನಿಮ್ಮ ಪ್ಯಾಷನ್ ಮತ್ತೆ ನಿಮ್ಮ ಗೋಲ್ ಕೂಡ ಅಚೀವ್ ಮಾಡಬಹುದು ಏಳನೇದಾಗಿ ಅಬಂಡೆನ್ಸ್ ಆಫ್ ವೆಲ್ತ್ ನಿಮ್ಮ ಹತ್ತಿರ ಅಷ್ಟು ಹಣ ಇದೆ ನಿಮಗೆ ಏನು ಯೋಚಿಸೋ ಅಗತ್ಯ ಇರೋದಿಲ್ಲ ನಿಮ್ಮ ಮಕ್ಕಳು ಅವರ ಮಕ್ಕಳು ಸುಖವಾಗಿ ನೀವು ದುಡಿದ ದುಡ್ಡಿನಿಂದಲೇ ಸುಖವಾಗಿರಬಹುದು ಈ ಬುಕ್ ನಲ್ಲಿ ಇರುವ ಮೊದಲನೇ ಪಾಠದಿಂದ ನೀವು ಏನನ್ನು ಕಲಿತುಕೊಳ್ಳಬಹುದು ಅಂದ್ರೆ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ನ ಪಡೆದುಕೊಳ್ಳಬೇಕು ಅಂದ್ರೆ ನೀವು ಮೊದಲು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಮೊದಲು ನೀವು ಎಷ್ಟು ಖರ್ಚನ್ನು ಮಾಡ್ತಿದ್ದೀರಾ ವರ್ಷದಲ್ಲಿ ಅಂತ ಲೇಖಕರು ಹೇಳ್ತಾರೆ ನಾವು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ನ ಲಾಭವನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಂತ ಈ ಮಾತನ್ನ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಹೇಳ್ತಾರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಈಸ್ ದ ಏಟ್ ವಂಡರ್ ಇನ್ ದ ಅರ್ಥ ಅಂತ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ನ ಅರ್ಥ ಏನು ಅಂದ್ರೆ ನೀವು ನಿಮ್ಮ ದುಡ್ಡಿನಿಂದ ಇಂಟ್ರೆಸ್ಟ್ನ ದುಡ್ಡನ್ನು ದುಡಿತೀರಾ ಮತ್ತೆ ಅದನ್ನ ರೀಇನ್ವೆಸ್ಟ್ ಮಾಡೋದರಿಂದ ನಿಮ್ಮ ದುಡ್ಡು ಪ್ರತಿ ವರ್ಷ ಕಾಂಪೌಂಡ್ ಅಂದ್ರೆ ದುಡ್ಡು ಹೆಚ್ಚಾಗೋದು ನಡೆಯುತ್ತೆ ಅದನ್ನೇ ಕಾಂಪೌಂಡಿಂಗ್ ಎಫೆಕ್ಟ್ ಅಂತ ಕರೀತಾರೆ ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನೀವು ಬ್ಯಾಂಕ್ ನಲ್ಲಿ ಎಫ್ ಡಿ ಮಾಡಿದ್ರಿ ನೀವು ಈಗ ಒಂದು ಲಕ್ಷವನ್ನು ಬ್ಯಾಂಕ್ ನಲ್ಲಿ ಎಫ್ ಡಿ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ನಿಮಗೆ 7% ಸಿಕ್ಕಿದೆ ಒಂದು ವರ್ಷದ ನಂತರ ನಿಮ್ಮ ಎಫ್ ಡಿ ಬಂದು 107,000 ಆಗುತ್ತೆ ಇದರಲ್ಲಿ 7% ನಿಮಗೆ ಇಂಟ್ರೆಸ್ಟ್ ಸಿಕ್ತು ಮತ್ತೆ 2 ವರ್ಷದ ನಂತರ ನೀವೇನಾದರೂ 107,000 ಹಾಗೆ ಇಟ್ಟಿದ್ರೆ ಅದಕ್ಕೆ ಇನ್ನೂ 7% ಆ್ಯಡ್ ಆಗುತ್ತೆ ಆದರೆ ನೀವೇನಾದರೂ 7,000 ತಗೊಂಡು ಖರ್ಚು ಮಾಡಿದರೆ ಮತ್ತೆ 7% ಇಂಟ್ರೆಸ್ಟ್ ಆ್ಯಡ್ ಆಗೋದಿಲ್ಲ ಅದನ್ನೇ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಕರೀತಾರೆ ಎಲ್ಲಿ ನಿಮ್ಮ ದುಡ್ಡಿಗೆ ಇಂಟ್ರೆಸ್ಟ್ನ ದುಡ್ಡು ಆ್ಯಡ್ ಆಗುತ್ತೆ ಮತ್ತು ಪ್ರಾಫಿಟ್ನ ತಂದು ಕೊಡುತ್ತೆ ಅದನ್ನೇ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತಲೂ ಕೂಡ ಕರಿತೀವಿ ಲೇಖಕರು ಇದನ್ನು ರೆಕಮೆಂಡ್ ಮಾಡ್ತಾರೆ ಮೊದಲು ನೀವು ನಿಮ್ಮ ಆ್ಯನ್ಯುವಲ್ ಎಕ್ಸ್ಪೆನ್ಸಸ್ ಅಂದರೆ ನಿಮ್ಮ ವರ್ಷದ ಖರ್ಚುಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಮತ್ತು ಆ್ಯನ್ಯುವಲ್ ಎಕ್ಸ್ಪೆನ್ಸಸ್ನ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಸಿಂಪಲ್ ನೀವು ಮೊದಲು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಿಮ್ಮ ಮೇಲೆ ಇರುವ ಸಾಲ ಎಷ್ಟು ನೀವು ವರ್ಷಕ್ಕೆ ಎಷ್ಟು ಟ್ಯಾಕ್ಸ್ನ ಕಟ್ತೀರಾ ನೀವೇನಾದರೂ ಬಾಡಿಗೆ ಮನೆಯಲ್ಲಿ ಇದ್ದರೆ ನಿಮ್ಮ ವರ್ಷದ ಬಾಡಿಗೆ ಎಷ್ಟು ಇನ್ಶೂರೆನ್ಸ್ ಎಷ್ಟು ಇದೆ ಆನ್ ಎನ್ ಆ್ಯಾವರೇಜ್ ನೀವು ವರ್ಷದಲ್ಲಿ ಎಷ್ಟು ಸಾರಿ ಸುತ್ತಾಡಲು ಹೋಗ್ತೀರಾ ಮತ್ತೆ ಊಟ ಮಕ್ಕಳ ಖರ್ಚು ಮತ್ತೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಇಷ್ಟು ಆ್ಯಡ್ ಮಾಡಿ ನಿಮ್ಮ ಫ್ಯೂಚರ್ ಇನ್ವೆಸ್ಟ್ಮೆಂಟ್ನ ಜೊತೆಗೆ ಅಂದರೆ ದೊಡ್ಡ ಮನೆ ಮಕ್ಕಳ ವಿದೇಶದ ಓದಿಗೆ ಮತ್ತು ಕಾಸ್ಟ್ಲಿ ಟರ್ಮ್ ಇನ್ಶೂರೆನ್ಸ್ ಮತ್ತು ಟ್ರಾವೆಲಿಂಗ್ ಖರ್ಚು ಇದಾದ ನಂತರ ಲೇಖಕರು ಹೇಳ್ತಾರೆ ಆ್ಯನ್ಯುವಲ್ ಎಕ್ಸ್ಪೆನ್ಸಸ್ನ ಕ್ಯಾಲ್ಕುಲೇಟ್ ಮಾಡಿದ ನಂತರ 4%ನಿಂದ ಡಿವೈಡ್ ಮಾಡಬೇಕು ಅಂತ ಬಂದ ವ್ಯಾಲ್ಯೂನೇ ನಿಮ್ಮ ಪ್ರಿನ್ಸಿಪಲ್ ಅಂದರೆ ನಿಮ್ಮ ಲಾಭದ ದುಡ್ಡು ಆಗಿರುತ್ತೆ ಇಷ್ಟು ದುಡ್ಡು ಸಾಕು ನಿಮಗೆ ರಿಟೈರ್ಮೆಂಟ್ನ ನಂತರ ಖುಷಿಯಾಗಿ ಕಾಂಪೌಂಡ್ ಇಂಟ್ರೆಸ್ಟ್ನಿಂದ ಆರಾಮಾಗಿ ನಿಮ್ಮ ಜೀವನ ಕಳಿಬೇಕು ಅನ್ನೋದಕ್ಕೆ ಹಾಗೆ ನಿಮ್ಮ ಫ್ಯೂಚರ್ ಪ್ಲ್ಯಾನ್ನ ಕೂಡ ಸಾಧಿಸಬಹುದು 7%ನ ಲೇಖಕರು ಯಾಕೆ ರೆಕಮೆಂಡ್ ಮಾಡ್ತಾರೆ ಅಂದರೆ ಆನ್ ಎನ್ ಆ್ಯಾವರೇಜ್ 7% ಅಂತೂ ಇಂಟ್ರೆಸ್ಟ್ನಲ್ಲಿ ಸಿಕ್ಕೇ ಸಿಗುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ನಲ್ಲಿ ಇಲ್ಲ ಅಂದರೆ ನೀವು ನಿಮ್ಮ 4%ನ ಯೂಸ್ ಮಾಡಿದ್ರೆ ನಿಮ್ಮ ಪ್ರಿನ್ಸಿಪಲ್ನಿಂದ ದುಡ್ಡನ್ನು ತೆಗೆಯೋ ಅವಶ್ಯಕತೆಯೇ ಇರೋದಿಲ್ಲ ಮಿಕ್ಕ 3%ನಿಂದಲೇ ನಿಮ್ಮ ದುಡ್ಡು ಆಟೋಮೆಟಿಕ್ಕಾಗಿ ಬೆಳೀತಾ ಬರುತ್ತೆ ಈ ಕ್ಯಾಲ್ಕುಲೇಷನ್ ನಿಮಗೆ ಟಫ್ ಅಂತ ಅನಿಸಿದರೆ ಮತ್ತೆ ರಿವೈಂಡ್ ಮಾಡಿ ಪಾಸ್ ಮಾಡಿ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಎರಡನೇ ಸ್ಟ್ರಾಟಜಿ ಕ್ಯಾಲ್ಕುಲೇಟಿಂಗ್ ನೆಟ್ವರ್ಕ್ ಬಿಫೋರ್ ಸ್ಟಾರ್ಟಿಂಗ್ ಎ ಫೈನಾನ್ಷಿಯಲ್ ಫ್ರೀಡಮ್ ಜರ್ನಿ ನಾವು ಯಾವಾಗಲೂ ಎಲ್ಲಿಗಾದರೂ ಹೋಗಬೇಕಂದ್ರೆ ಪ್ಲಾನಿಂಗ್ ಮೊದಲಿನಿಂದನೇ ಮಾಡ್ಕೊಂಡಿರ್ತೀವಿ ನಾವು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಡೆಸ್ಟಿನೇಷನ್ವರೆಗೂ ಒಂದು ರೋಡ್ ಮ್ಯಾಪ್ನ ಮಾಡ್ಕೊಂಡಿರ್ತೀವಿ ಇದರಿಂದ ನಾವು ಕರೆಕ್ಟ್ ಡೈರೆಕ್ಷನ್ಗೆ ತಲುಪಬೇಕೇ ಹೊರತು ತಪ್ಪು ಡೈರೆಕ್ಷನ್ಗೆ ತಲುಪಬಾರ್ದು ಅಂತ ಅಥವಾ ನೀವೇನಾದರೂ ಡೈರೆಕ್ಷನ್ ಇಲ್ಲದೇ ಜರ್ನಿ ಮಾಡಿದ್ರೆ ಮುಂದೆ ನಿಮಗೆ ತುಂಬ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ ಮತ್ತು ಹೀಗೂ ಕೂಡ ಆಗ್ಬೋದು
ನೀವು ತಲುಪಬೇಕಾದ ದಾರಿ ತಲುಪದೇನೆ ಇರಬಹುದು. ಇದರಿಂದಲೇ ಫೈನಾನ್ಷಿಯಲ್ ಫ್ರೀಡಮ್ನ ಹತ್ತಿರ ತಲುಪಲು ಒಂದು ಕರೆಕ್ಟ್ ಪ್ಲಾನಿಂಗ್ ಆ್ಯಂಡ್ ಡೈರೆಕ್ಷನ್ನ ಅವಶ್ಯಕತೆ ಇದೆ. ಲೇಖಕರು ಇದನ್ನು ಕೂಡ ಹೇಳ್ತಾರೆ, ನೀವು ಕರೆಕ್ಟಾಗಿ ನೆಟ್ವರ್ಕ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ರೆ ನೀವು ಕರೆಕ್ಟ್ ರೋಡ್ ಮ್ಯಾಪ್ನ ಮಾಡ್ತಿದ್ದೀರಾ ಅಂತ ಅರ್ಥ. ನೆಟ್ವರ್ಕ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತುಂಬ ಸಿಂಪಲ್ ಟೆಕ್ನಿಕ್ ಇದೆ. ಅದೇ ನಿಮ್ಮ ಅಸೆಟ್ನಿಂದ ಲಯಬಿಲಿಟಿನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಬಂದ ವ್ಯಾಲ್ಯೂನೇ ನಿಮ್ಮ ನೆಟ್ವರ್ಕ್ ಆಗಿರುತ್ತೆ. ಕೆಲವು ಜನರು ಕಾಮರ್ಸ್ನ ಫೀಲ್ಡ್ನಿಂದ ಬಂದಿರೋರಾಗಿರೋದಿಲ್ಲ. ಅವರಿಗೆ ನಾನು ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಸ್ತೀನಿ. ಅಸೆಟ್ ಅಂದರೆ ಏನು, ಲಯಬಿಲಿಟಿ ಅಂದರೆ ಏನು. ಅಸೆಟ್ ಅಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಪ್ರಾಪರ್ಟಿ, ಮತ್ತು ನಿಮ್ಮ ಮನೆ, ಮತ್ತು ನಿಮ್ಮ ಲೈಫ್ನಲ್ಲಿ ಇರುವಂಥ ವ್ಯಾಲ್ಯೂಯಬಲ್ ವಸ್ತುಗಳು, ಮತ್ತು ಗೋಲ್ಡ್ ಕೂಡ ಒಂದು ಅಸೆಟ್ಟೇ. ಉದಾಹರಣೆಗೆ ನಿಮ್ಮ ಹತ್ತಿರ 55 inches ಟಿ ವಿ ಇದೆ ಅಂದರೆ 2 ವರ್ಷ ಹಳೆಯದು. ನೀವೇನಾದರೂ ಈ ಟಿ ವಿನ ಮಾರಿದ್ರೆ 30,000 rupees ಸಿಗುತ್ತೆ. ಇದು ಕೂಡ ಒಂದು ಅಸೆಟ್ಟೇ. ಒಂದು ವೇಳೆ ನಿಮ್ಮ ಹತ್ತಿರ ಗೋಲ್ಡ್ ರಿಂಗ್ ಇದೆ ಮತ್ತು ನೀವು ಒಂದು ಕಡೆ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದೀರಾ, ಇದು ಕೂಡ ಒಂದು ಅಸೆಟ್ಟೇ. ಅಸೆಟ್ನ ಲಿಸ್ಟ್ ಮಾಡಿದ ನಂತರ ಲಯಾಬಿಲಿಟೀಸ್ನ ಲಿಸ್ಟ್ ಮಾಡ್ಕೊಳ್ಬೇಕು. ಲಯಾಬಿಲಿಟೀಸ್ ಅಂದರೆ ಆ ವಸ್ತುಗಳಿಂದ ನಿಮ್ಮ ಖರ್ಚು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ದುಡ್ಡು ನಮ್ಮ ಕೈಯಿಂದ ಖರ್ಚಾಗಿ ಹೋಗುತ್ತೆ. ಮತ್ತು ಎಕ್ಸಾಂಪಲ್ಗೆ ಕ್ರೆಡಿಟ್ ಕಾರ್ಡ್ ಲೋನ್, ಬಿಸ್ನೆಸ್ ಲೋನ್, ಹೋಮ್ ಲೋನ್, ರೆಂಟ್, ಫುಡ್, ಈ ಎಲ್ಲವೂ ಕೂಡ ಖರ್ಚುಗಳು. ಯಾವಾಗ ನೀವು ನಿಮ್ಮ ಅಸೆಟ್ನಿಂದ ಲಯಬಿಲಿಟಿನ ಸಬ್ಸ್ಟ್ರಾಕ್ಟ್ ಅಂದರೆ ಕಳೆಯೋದನ್ನು ಮಾಡ್ತಿರೋ ಆಗ ನಿಮ್ಮ ನೆಟ್ವರ್ಕ್ನ ವ್ಯಾಲ್ಯೂ ಗೊತ್ತಾಗುತ್ತೆ. ನಾವು ಮುಕೇಶ್ ಅಂಬಾನಿ ಬಗ್ಗೆ ಹೇಳಬೇಕು ಅಂದರೆ ಅವರ ನೆಟ್ವರ್ಕ್ ಅಂದರೆ ಒಟ್ಟು ಆಸ್ತಿ $75.8 billion. ಈ ವ್ಯಾಲ್ಯೂ ಅವರ ಅಸೆಟ್ನಿಂದ ಲಯಬಿಲಿಟಿನ ಸಬ್ಸ್ಟಿಟ್ಯೂಟ್ ಅಂದರೆ ಕಳೆದಾಗ ಬಂದ ವ್ಯಾಲ್ಯೂ $75.8 billion. ಇದರಿಂದ ನಾವು ಇಮ್ಯಾಜಿನ್ ಮಾಡ್ಕೊಳ್ಬೋದು ಅವರ ಹತ್ತಿರ ಎಷ್ಟು ದುಡ್ಡಿದೆ ಅಂತ. ನಾವು ನಮ್ಮನ್ನು ಅಂಬಾನಿ ಮತ್ತು ಜೆಫ್ ಬಿಸೋಸ್ನ ಜೊತೆ ಕಂಪೇರ್ ಮಾಡಬಾರ್ದು. ಬಟ್ ನೆಟ್ವರ್ಕ್ನ ಕ್ಯಾಲ್ಕುಲೇಟ್ ಮಾಡುವುದರಿಂದ ನಿಮಗೆ ತುಂಬ ಹೆಚ್ಚು ಸಹಾಯವಾಗುತ್ತೆ. ನಿಮ್ಮ ನೆಟ್ವರ್ಕ್ 2 ರೀತಿಯಲ್ಲಿ ಇರುತ್ತೆ, ಪಾಸಿಟಿವ್ ಮತ್ತು ನೆಗೆಟಿವ್ ನೆಟ್ವರ್ಕ್. ನಿಮ್ಮ ಅಸೆಟ್ ತುಂಬ ಇದ್ದರೆ ಅದು ಪಾಸಿಟಿವ್ ಆಗಿರುತ್ತೆ, ಇಲ್ಲ ನಿಮ್ಮ ಲಯಬಿಲಿಟಿ ತುಂಬ ಇದ್ದರೆ ಅದು ನೆಗೆಟಿವ್ ಆಗಿ ಬರುತ್ತೆ. ಲೇಖಕರು ಇದನ್ನು ಕೂಡ ಹೇಳ್ತಾರೆ, ನಿಮಗೆ ನಿಮ್ಮ ನೆಟ್ವರ್ಕ್ನ 5 ನಿಮಿಷವಾದರೂ ನೋಡ್ಕೊಳ್ಬೇಕು ದಿನ ಅಂತ. ಅಂದರೆ ಬ್ಯಾಂಕ್ನಲ್ಲಿ ಎಷ್ಟು ದುಡ್ಡಿದೆ, ಯಾವ ಯಾವ ವ್ಯಕ್ತಿಗಳಿಗೆ ನಾನು ದುಡ್ಡು ಕೊಡಬೇಕು, ಎಲ್ಲಿ ಎಲ್ಲಿಂದ ನನಗೆ ದುಡ್ಡು ಬರುತ್ತೆ, ಮತ್ತು ಎಲ್ಲಿ ಎಲ್ಲಿ ನಮಗೆ ಪೇಮೆಂಟ್ ಕೊಡಬೇಕಾಗಿ ಬರುತ್ತೆ. ಇದು ನಮಗೆ ತುಂಬ ಸ್ಟ್ರೆಸ್ಫುಲ್ ಅಂತ ಅನಿಸ್ಬೋದು. ಆದರೆ ಲೇಖಕರ ನಂಬಿಕೆ ಏನು ಅಂದರೆ, ನೀವೇನಾದರೂ ಇದನ್ನು ದಿನ ಮಾಡಿದರೆ ನೀವು ನಿಮ್ಮನ್ನು ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಟ್ರೈನ್ ಮಾಡ್ತಿದ್ದೀರಾ ಅಂತ ಅರ್ಥ. 3ನೇ ಸ್ಟ್ರಾಟಜಿ, ಫೈಂಡ್ ಔಟ್ ಹೌ ಮಚ್ ವರ್ಕ್ ಟೈಮ್ ಯು ಆರ್ ಎಕ್ಸ್ಚೇಂಜಿಂಗ್ ಫಾರ್ ಈಚ್ ಟೈಮ್. ಇಲ್ಲಿ ಲೇಖಕರು ಒಂದು ಅದ್ಭುತವಾದ ಮೈಂಡ್ಸೆಟ್ನ ಬಗ್ಗೆ ಶೇರ್ ಮಾಡಿದ್ದಾರೆ. ಅಂದರೆ ಇದರಿಂದ ಬೇಡದ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಬೋದು. ಲೇಖಕರು ಹೇಳ್ತಾರೆ, ನೀವು ಒಂದು ಪ್ರಾಡಕ್ಟ್ನ ಖರೀದಿಸಿದಾಗ ನೀವು ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ನೀವು ಖರೀದಿಸಿರುವ ಪ್ರಾಡಕ್ಟ್ನ ಬೆಲೆಯ ದುಡ್ಡನ್ನು ನೀವು ಮತ್ತೆ ಎಷ್ಟು ಗಂಟೆಗಳಲ್ಲಿ ಅಥವಾ ಎಷ್ಟು ದಿನಗಳು ಬೇಕು ಮತ್ತೆ ಸಂಪಾದಿಸುವುದಕ್ಕೆ ಅನ್ನೋದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಉದಾಹರಣೆಗೆ ನೀವೇನಾದರೂ 50,000 ಫೋನ್ನ ತೊಗೊಂಡ್ರಿ ಅಂತ ಇಟ್ಕೊಳ್ಳೋಣ. ಮತ್ತು ನಿಮ್ಮ ಸ್ಯಾಲ್ರಿ ಬಂದು 25,000 ತಿಂಗಳಿಗೆ, ಅಂದರೆ ನಿಮ್ಮ ಫೋನ್ನ ಬೆಲೆ ನಿಮ್ಮ 2 ತಿಂಗಳು ಕಷ್ಟಪಟ್ಟು ದುಡಿದ ದುಡ್ಡು. ಅಂದರೆ ನೀವು 50,000 ಫೋನ್ನ ತೊಗೋಬೇಕು ಅಂದರೆ 2 ತಿಂಗಳ ಕಾಲ ಕಷ್ಟಪಟ್ಟು ದುಡಿಬೇಕು. ಮತ್ತು ಆ ದುಡ್ಡನ್ನು ಮತ್ತೆ ಸಂಪಾದಿಸಬೇಕು ಅಂದರೆ 2 ತಿಂಗಳ ಕಾಲ ಕಷ್ಟಪಡಬೇಕು. ಇದು ತುಂಬ ಜನರಿಗೆ ಸರಿ ಅನಿಸೋದಿಲ್ಲ, ಯಾಕಂದರೆ ಅವರಿಗೆ ಲೈಫ್ನಲ್ಲಿ ಎಂಜಾಯ್ ಮಾಡಬೇಕು ಅನ್ನೋ ಆಸೆ. ಆದರೆ ಲೇಖಕರು ಹೇಳ್ತಾರೆ, ನಿಮಗೆ ಹಣಕಾಸಿನ ಸ್ವಾತಂತ್ರ್ಯ ಬೇಕು ಅಂದರೆ ನೀವು ನಿಮ್ಮ ಪರ್ ಅವರ್ ಅಂದರೆ ಒಂದು ಗಂಟೆಯಲ್ಲಿ ನೀವು ಎಷ್ಟು ದುಡ್ಡನ್ನು ಸಂಪಾದಿಸುತ್ತಿದ್ದೀರಾ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತಾರೆ. ಈ ಪರ್ ಅವರ್ನ ಕ್ಯಾಲ್ಕುಲೇಟ್ ಮಾಡೋದು ಅಷ್ಟು ಈಸಿಯಾಗಿ ಇರೋದಿಲ್ಲ, ಯಾಕಂದರೆ ಜನರಲ್ ಆಗಿ ನಾವು ಇನ್ಕಮ್ನ ಟೈಮ್ನಿಂದ ಡಿವೈಡ್ ಮಾಡಿ ಪರ್ ಅವರ್ನ ಇನ್ಕಮ್ನ ಜೊತೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ, ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ, ಮತ್ತು ಕ್ಲೀನಿಂಗ್ ಮಾಡ್ತಿರ್ಬೇಕಾದ್ರೆ, ಮತ್ತು ತರಕಾರಿಯನ್ನು ತೊಗೋಬೇಕಾದ್ರೆ, ಮತ್ತು ನಮ್ಮ ಮಕ್ಕಳನ್ನು ಸ್ಕೂಲ್ಗೆ ಬಿಡಬೇಕಾದ್ರೆ, ಈ ಟೈಮ್ಗಳನ್ನು ಕ್ಯಾಲ್ಕುಲೇಟ್ ಮಾಡೋದು ಯಾರು? ಈ ಎಲ್ಲ ಟೈಮ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಮ್ಮ ಪರ್ ಅವರ್ನ ಇನ್ಕಮ್ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಇದನ್ನೇ ನಾವು ಅಡ್ವಾಂಟೇಜ್ ಆಗಿ ತೊಗೋಬೇಕು. ಇದರಿಂದಲೇ ಲೇಖಕರು ಈ ಕ್ಯಾಲ್ಕುಲೇಷನ್ನ ರೆಕಮೆಂಡ್ ಮಾಡ್ತಾರೆ. ನೀವೇನಾದರೂ ಒಂದು ಕ್ಯಾಶ್ಲಿ ಐಟಮ್ನ ಖರೀದಿಸಿದಾಗ ಇದರ ಜೊತೆಗೆ ನೀವು ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ, ನೀವು ಇನ್ವೆಸ್ಟ್ ಮಾಡಿದ ದುಡ್ಡನ್ನು ಮತ್ತೆ ಸಂಪಾದಿಸಲು ಎಷ್ಟು ದಿನ ಬೇಕು ಅಂತ. ಇದರಿಂದ ಕಾನ್ಶಿಯಸ್ ಸ್ಪೆಂಡಿಂಗ್ ಅಂದರೆ ಬೇಕಾದ ವಸ್ತುಗಳ ಮೇಲೆ ಮಾತ್ರ ಖರ್ಚು ಮಾಡ್ತೀರಾ, ಬೇಡದಿರುವ ವಸ್ತುಗಳ ಮೇಲೆ ಖರ್ಚು ಮಾಡೋದಿಲ್ಲ. 4ನೇ ಸ್ಟ್ರಾಟಜಿ, ಸೇವಿಂಗ್ ಮೋರ್ ಮನಿ ಬೈ ರೆಡ್ಯೂಸಿಂಗ್ ಹೌಸಿಂಗ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಫುಡ್ ಕಾಸ್ಟ್. ಜನರಲ್ ಆಗಿ ನಮ್ಮ ಅತಿ ಹೆಚ್ಚು 3 ಖರ್ಚುಗಳು ಅಂದರೆ ಮನೆ, ಗಾಡಿ ಮತ್ತು ಊಟ.
ಲೇಖಕರು ನಮಗೆ ಏನು ಹೇಳ್ತಾರೆ ಅಂದರೆ, ನಾವೇನಾದರೂ ಈ ಮೂರು ವಿಷಯದ ಮೇಲೆ ಕಡಿಮೆ ಖರ್ಚನ್ನು ಮಾಡ್ತಿದ್ದೀವಿ ಅಂದರೆ ನಮ್ಮ ಹತ್ತಿರ ತುಂಬ ದುಡ್ಡು ಇದೆ ಅಂತ. ಮತ್ತು ಇನ್ವೆಸ್ಟ್ಮೆಂಟ್ಗೋಸ್ಕರ ಇದರ ಜೊತೆಗೆ ಬೇಗ ರಿಟೈರ್ಮೆಂಟ್ನ ತೊಗೋಬೋದು. ಎಲ್ಲದಕ್ಕಿಂತ ಮೊದಲು ಮನೆ ಬಗ್ಗೆ ಮಾತಾಡೋಣ. ಆನ್ ಆನ್ ಆವರೇಜ್ ಒಬ್ಬ ವ್ಯಕ್ತಿ ತನ್ನ ಮುಕ್ಕಾಲು ಭಾಗದ ದುಡ್ಡನ್ನು ಮನೆ ತಗೊಳ್ಳೋಕ್ಕೋಸ್ಕರನೇ ಖರ್ಚು ಮಾಡ್ತಾನೆ. ಒಂದು ವೇಳೆ ಒಂದು ಫ್ಯಾಮಿಲಿ 1 ಕೋಟಿ ರೂಪಾಯಿನ ಅಪಾರ್ಟ್ಮೆಂಟ್ನ ತೊಗೊಂಡ್ರಿ ಅಂತ ಇಟ್ಕೊಳ್ಳೋಣ. ಇದರ ಜೊತೆಗೆ ಫರ್ನಿಚರ್, ಡೆಕೊರೇಷನ್ ಮತ್ತು ಮತ್ತಿಷ್ಟು ವಸ್ತುಗಳನ್ನು ತೊಗೊಂಡ್ರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಆ್ಯಡ್ ಮಾಡಿದರೆ 1,50,00,000 ಆಗುತ್ತೆ. ಇದರ ಜೊತೆಗೆ ಸೊಸೈಟಿ ಮೇಂಟೆನೆನ್ಸ್ ಫೀಸ್ ಕೂಡ ಕೊಡಬೇಕು, ಅದು ಕೂಡ 1 ವರ್ಷದ್ದು. ಈ 1,50,00,000 ದುಡ್ಡನ್ನು ಒಂದು ಫುಲ್ ಪೇಮೆಂಟ್ ಮಾಡಬೇಕು, ಇಲ್ಲಾಂದರೆ ಬ್ಯಾಂಕ್ನಿಂದ ಲೋನ್ನ ತೊಗೋಬೇಕು. ಇದರಿಂದ ನಿಮ್ಮ ಇಡೀ ಜೀವನ ಅಲ್ಲೇ ಮುಗಿದೇ ಹೋಗುತ್ತೆ, ಇದನ್ನು ಕಟ್ಟುತ್ತಾ ಕಟ್ಟುತ್ತಾ. ಇದರಿಂದಲೇ ಲೇಖಕರು ನಮಗೆ ಇನ್ನೊಂದು ಸ್ಟ್ರಾಟಜಿನೇ ಹೇಳ್ತಾರೆ. ನೀವು ಮನೇನ ತೊಗೋಬೇಡಿ, ಆದರೆ ಫುಲ್ಲಾಗಿ ಫರ್ನಿಚರ್ ಜೊತೆ ಇರುವ ಅಪಾರ್ಟ್ಮೆಂಟ್ನ ಬಾಡಿಗೆಗೆ ತೊಗೋಬೇಕು ಅಂತ. ಮತ್ತು ಎಲ್ಲಿ ನಿಮಗೆ ರೆಂಟ್ ಬಂದು 25,000-40,000 ಇರ್ಬೋದೋ ಅಲ್ಲಿ ನೀವೇನಾದರೂ ಈ ಸ್ಟ್ರಾಟಜಿನ ಫಾಲೋ ಮಾಡಿದರೆ, ನಿಮ್ಮ 1,50,00,000 ನೀವು ಇನ್ವೆಸ್ಟ್ ಮಾಡ್ತಿದ್ರಿ ಅದನ್ನು ಒಂದೇ ಸಾರಿ ಉಳಿಸ್ಬೋದಾಗಿತ್ತು, ಅದು ಕೂಡ ಬರೀ ಬಾಡಿಗೆ ಕಟ್ಕೊಂಡು. ಲೇಖಕರು ಇದನ್ನು ಕೂಡ ಹೇಳ್ತಾರೆ, ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ನಿಮಗೆ ಎಷ್ಟು ಕಡಿಮೆ ಬಾಡಿಗೆ ಮನೆ ಸಿಗುತ್ತೋ ಅಷ್ಟೇ ಕಡಿಮೆ ಬಾಡಿಗೆ ಮನೆಯಲ್ಲಿ ಇರಬೇಕು. ಇದರಿಂದ ನಿಮ್ಮ ದುಡ್ಡು ಸೇಫಾಗಿ ಉಳಿಸ್ಬೋದು ಅಂತ. ಎರಡನೇ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂದರೆ ಅದು ಗಾಡಿ. ತುಂಬ ಜನರ ನಂಬಿಕೆ ಏನು ಅಂದರೆ ನಮ್ಮದೇ ಆದ ಕಾರ್ ಇರಬೇಕು ಅಂತ. ಅದರಲ್ಲೂ ಒಂದು ಬ್ರ್ಯಾಂಡೆಡ್ ಕಾರ್ ತೊಗೊಂಡ್ರೆ ಜೀವನದ ಮಜಾನೇ ಬೇರೆ ಅಂತ ಅಂದ್ಕೊಳ್ತಾರೆ. ಆದರೆ ಲೇಖಕರು ತೋರಿಕೆ ಜೀವನವನ್ನು ಇಗ್ನೋರ್ ಮಾಡಬೇಕು ಅಂತ ಹೇಳ್ತಾರೆ. ಅದರ ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ, ಇಲ್ಲ ಕ್ಯಾಬ್ ಬುಕ್ಕಿಂಗ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಯಾಕಂದರೆ ಇದರಿಂದ ತುಂಬ ದುಡ್ಡನ್ನು ಉಳಿಸ್ಬೋದು, ಯಾಕಂದರೆ ನೀವು ಒಂದು ಕಾರ್ನ ತೊಗೊಂಡ್ರಿ ಅಂತ ಇಟ್ಕೊಳ್ಳೋಣ. ಇದರ ಜೊತೆಗೆ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ, ವರ್ಷದಲ್ಲಿ ಕಾರ್ಗೆ ಆಗುವ ಖರ್ಚುಗಳು ಎಷ್ಟು ಅಂತ, ಮತ್ತು ಪೆಟ್ರೋಲ್ ಡೀಸೆಲ್ನ ಖರ್ಚು ಎಷ್ಟು ಅಂತ, ಮತ್ತು ಇದರ ಜೊತೆಗೆ ಸರ್ವಿಸ್ ಫೀಸ್, ಇದರ ಜೊತೆಗೆ ಇನ್ಶೂರೆನ್ಸ್ ಮತ್ತು ಟ್ಯಾಕ್ಸ್, ಕೆಲವು ಸಾರಿ ಆಕ್ಸಿಡೆಂಟ್ ಆದಾಗ ಅದರ ಮೇಲೆ ಇನ್ನೂ ಖರ್ಚು. ಇದರ ಜೊತೆಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಂಡಿಯಾದಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಅದೇ ಪಾರ್ಕಿಂಗ್. ನೀವು ಕಾರ್ ಏನೋ ತೊಗೊಂಡ್ರಿ, ಆದರೆ ಪಾರ್ಕಿಂಗ್ ಎಲ್ಲಿ ಮಾಡ್ತೀರಾ? ತುಂಬ ಜನರು ಮನೆ ಎಲ್ಲೋ ಇರುತ್ತೆ, ಆದರೆ ಕಾರ್ನ ಎಲ್ಲೋ ಪಾರ್ಕ್ ಮಾಡಿರ್ತಾರೆ. ಇದರ ಜೊತೆಗೆ ಕೆಲವೊಂದು ಕಡೆ ಕಾರ್ ಹೋಗೋದಕ್ಕೆ ಜಾಗವೇ ಇರೋದಿಲ್ಲ, ಅದು ಕೂಡ ಒಂದು ದೊಡ್ಡ ಪ್ರಾಬ್ಲಮ್. ಕೆಲವು ಸಾರಿ ಕಾರ್ನ ತೊಗೊಂಡ್ರಿ, ಆದರೆ ಅದರ ಜೊತೆಗೆ ಪಾರ್ಕಿಂಗು ಕೂಡ ಕಾಸನ್ನು ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ. ಇದರಿಂದ ಕಾರ್ ತುಂಬಾ ತಲೆನೋವನ್ನು ತಂದು ತಲೆ ಮೇಲೆ ಇಡುತ್ತೆ. ನೀವೇನಾದರೂ ಬೈಕ್ ಇಲ್ಲ ಕಾರ್ನ ತೊಗೋಬೇಕು ಅಂದರೆ ಕಡಿಮೆ ದುಡ್ಡಿನಲ್ಲೇ ತೊಗೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಸಮಯದ ತನಕ ಕಾದರೆ ಇನ್ನು 1-2 ವರ್ಷದಲ್ಲಿ ಎಲೆಕ್ಟ್ರಿಕ್ ಬೈಕ್ ಮತ್ತು ಕಾರುಗಳು ತುಂಬ ಜನರು ಓಡಿಸ್ತಾರೆ, ಇದು ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ನೀವು ಕಡಿಮೆ ರೇಟ್ನಲ್ಲೇ ತೊಗೋಬೋದು. ಮತ್ತು ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಅಷ್ಟು ಚೆನ್ನಾಗಿಲ್ಲ, ಮತ್ತು ಕ್ಯಾಬ್ಗಳು ಟೈಮ್ಗೆ ಬರೋದಿಲ್ಲ, ಇದು ಕೂಡ ಒಂದು ರೀತಿಯ ಪ್ರಾಬ್ಲಮ್ಮೇ. ಸೊ ಆದಷ್ಟು ದುಡ್ಡನ್ನು ಉಳಿಸಿ. ಮೂರನೆಯದಾಗಿ ಊಟ. ಲೇಖಕರು ಹೇಳ್ತಾರೆ, ನಾವು ಪ್ರಮೋಷನಲ್ ಡೇಸ್ನಲ್ಲಿ ಶಾಪಿಂಗ್ ಮಾಡಬೇಕು ಅಂತ. ತುಂಬ ಕಂಪ್ನಿಗಳು ಮೆಂಬರ್ಶಿಪ್ನ ತೊಗೊಳ್ಳೋದಕ್ಕೆ ಹೇಳುತ್ತೆ, ಇದರಿಂದ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಂತ. ಉದಾಹರಣೆಗೆ ಬಿಗ್ ಬಾಸ್ಕೆಟ್ ಮತ್ತು ಗ್ರೋಫರ್ಸ್ ಮತ್ತು ಲೋಕಲ್ ಮಾರ್ಕೆಟ್ನಿಂದಲೂ ಕೂಡ ನಿಮಗೆ ಬೇಕಾದನ್ನು ತೊಗೋಬೋದು. ಇದರಿಂದ ನಿಮಗೆ ಪ್ರಾಡಕ್ಟ್ಸ್ ತುಂಬ ಕಡಿಮೆ ರೇಟ್ನಲ್ಲಿ ಸಿಗುತ್ತೆ. ಈ ಥರ ನೀವು ದುಡ್ಡನ್ನು ಉಳಿಸಿದರೆ ನಿಮ್ಮ ದುಡ್ಡು ಉಳಿಯುತ್ತೆ ಹೊರತು ಇಲ್ಲಾಂದರೆ ಖರ್ಚಾಗುತ್ತೆ. ಸೇವ್ ಮಾಡೋದರಿಂದ ಕಂಪೌಂಡಿಂಗ್ ಇಂಟ್ರೆಸ್ಟ್ನ ಲಾಭವನ್ನು ನೀವು ಅನುಭವಿಸ್ಬೋದು. ಐದನೇ ಸ್ಟ್ರಾಟಜಿ, ಆಪ್ಟಿಮೈಸಿಂಗ್ ಆಫ್ ಸ್ಯಾಲರಿ. ಜನರಲ್ ಆಗಿ ಸ್ಯಾಲರಿ ವಿಷಯಕ್ಕೆ ಬಂದರೆ ತುಂಬ ಜನರಿಗೆ ತನ್ನ ಸ್ಯಾಲರಿ ಬಗ್ಗೆ ಕೇಳೋದಕ್ಕೆ ಭಯ ಇಲ್ಲ ನಾಚಿಕೆ ಇರುತ್ತೆ. ಅದು ಸ್ಯಾಲರಿ ಜಾಸ್ತಿ ಮಾಡಿ ಅಂತ ನಿಮ್ಮ ಬಾಸ್ ಹತ್ತಿರ ಹೋಗೋಕ್ಕೆ ಭಯ, ಯಾಕಂದರೆ ಅವರಿಗೆ ಅವರ ಕೆಲಸ ಹೋಗುತ್ತೆ ಅನ್ನೋ ಭಯ ಕೂಡ ಇರುತ್ತೆ. ಲೇಖಕರು ಅದಕ್ಕೆ ಕೂಡ ಒಳ್ಳೆಯ ಪ್ಲ್ಯಾನನ್ನು ಹೇಳಿದ್ದಾರೆ. ಅದರಲ್ಲಿ ಮೊದಲನೆಯದು, ನೀವು ನಿಮ್ಮ ಸ್ಕಿಲ್ಸ್ನ ಐಡೆಂಟಿಫೈ ಮಾಡಬೇಕು ಮತ್ತು ನಿಮ್ಮ ವ್ಯಾಲ್ಯೂ ಏನು ಅಂತ ಆ ಕಂಪ್ನಿನಲ್ಲಿ ನೋಡ್ಕೊಳ್ಬೇಕು. ಅಕಸ್ಮಾತ್ ನೀವು ಸ್ಕಿಲ್ಸ್ನ ಚೆನ್ನಾಗಿಲ್ಲ ಅಂದರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ. ಮತ್ತು ನೀವು ನಿಮ್ಮ ಸ್ಕಿಲ್ಸ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಎರಡನೇದಾಗಿ ಮಾರ್ಕೆಟ್ ರಿಸರ್ಚ್ನ ಮಾಡಬೇಕು. ನೀವು ನಿಮ್ಮ ಜಾಬ್ ಪೊಸಿಷನ್ನ ನೋಡಿ ನೀವೇನಾದರೂ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದರೆ ಅಥವಾ ನೀವು ಅಕೌಂಟೆಂಟ್ ಆಗಿದ್ದರೆ ಐಡೆಂಟಿಫೈ ಮಾಡಿ. ಸಿಮಿಲರ್ ಆಗಿ ಮಾರ್ಕೆಟ್ನಲ್ಲಿ ಈ ಪೋಸ್ಟ್ಗೆ ಎಷ್ಟು ಸ್ಯಾಲರಿ ನಿಮಗೆ ಸಿಗುತ್ತೆ ಅಂತ. ಇದರಿಂದ ನಿಮಗೆ ಒಳ್ಳೆ ಕಂಪ್ಯಾರಿಸನ್ ಸಿಗುತ್ತೆ. ಇದರಿಂದ ನಿಮಗೆ ಅಂಡರ್ ಪೇ ಸ್ಯಾಲ್ರಿ ಸಿಗ್ತಿದೆಯಾ, ಇಲ್ಲ ಓವರ್ ಪೇ ಸಿಗ್ತಿದೆಯಾ ಅಂತ, ಕಡಿಮೆ ಸಿಗ್ತಿದೆಯಾ ಅಂತ ಕೂಡ ನೋಡ್ಬೋದು.
ಮೂರನೆಯದು ನಿಮಗೆ ಬೇರೆ ಬೇರೆ ಕಂಪ್ನಿನಲ್ಲಿ ಕನೆಕ್ಷನ್ನ ಮಾಡಿಕೊಳ್ಬೇಕು. ನೀವು ಬೇಕಾದರೆ ಲಿಂಕ್ಡ್ಇನ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಥರದ ಕಂಪ್ನಿಗೆ CV ಅಥವಾ ರಿಸ್ಯೂಮ್ನ ಕಳಿಸಿ, ಜನರ ಜೊತೆ ಕನೆಕ್ಷನ್ಸ್ನ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಒಳ್ಳೆಯ ಅಪರ್ಚುನಿಟಿ ಸಿಗ್ಬೋದು. ನೀವೇನಾದರೂ ಈ ಮೂರು ಪ್ಲ್ಯಾನ್ನ ಫಾಲೋ ಮಾಡಿದರೆ ಆಗ ಲೇಖಕರು ರೆಕಮೆಂಡ್ ಮಾಡ್ತಾರೆ ನೀವು ಹೋಗಿ ನಿಮ್ಮ ಬಾಸ್ ಹತ್ತಿರ ಸ್ಯಾಲರಿ ಬಗ್ಗೆ ಮಾತಾಡಬೇಕು ಅಂತ. ಅದು ಕೂಡ ಪರ್ಸೆಂಟೇಜ್ನಲ್ಲಿ, ಅಂದರೆ 10%, 5%, 7% ಸ್ಯಾಲರಿನ ಹೆಚ್ಚು ಮಾಡಿ ಅಂತ ಹೇಳಿ. ಎಕ್ಸಾಕ್ಟ್ ಅಮೌಂಟ್ನ ಹೇಳಬೇಡಿ, ಅದು ಸೈಕಾಲಜಿಕಲಿ ಹೆಚ್ಚು ಕೆಟ್ಟ ಇಂಪ್ರೆಷನ್ನ ಬೀಳುತ್ತೆ. ನೀವೇನಾದರೂ ಬಾಸ್ ಹತ್ರ ಹೋಗಿ ನನ್ನ ಸ್ಯಾಲರಿನಲ್ಲಿ 10,000 ರೂಪಾಯಿನ ಹೆಚ್ಚಿಸಿ ಅಂತ ಹೇಳಿದ್ರೆ ಇದರಿಂದ ನಿಮ್ಮ ಬಾಸ್ಗೆ ಅದು ಒಂದು ದೊಡ್ಡ ಪ್ರಾಬ್ಲಮ್ ಥರ ಅನಿಸ್ಬೋದು. ಆದರೆ ನೀವು ಹೀಗೆ ಹೇಳಿದರೆ ಒಳ್ಳೆಯದು, ನಾನು ನಿಮಗೋಸ್ಕರ ಈ ಕೆಲಸ ಮಾಡ್ತಿದ್ದೀನಿ ಮತ್ತು ನಾನು ನಿಮಗೋಸ್ಕರ ಎಕ್ಸ್ಟ್ರಾ ಕೆಲಸ ಕೂಡ ಮಾಡಬಲ್ಲೆ. ನೀವೇನಾದರೂ ನನಗೆ 5% ಸ್ಯಾಲರಿನ ಹೆಚ್ಚಿಸಿದರೆ, ಇಲ್ಲಾಂದರೆ 10% ಸ್ಯಾಲರಿನ ಹೆಚ್ಚಿಸಿದರೆ, ಇದರಿಂದ ನಮ್ಮ ಸ್ಯಾಲರಿ ಹೈಕ್ ಆಗೋ ಚಾನ್ಸಸ್ ಕೂಡ ತುಂಬ ಹೆಚ್ಚಾಗಿರುತ್ತೆ. ಕೊನೆ ಪ್ಲ್ಯಾನ್ ಏನು ಅಂದರೆ ವರ್ಕ್ ಫ್ರಮ್ ಹೋಮ್ನ ಲೀವ್ನ ಕೂಡ ತಗೋಬೇಕು. ಅಂದರೆ ನಿಮ್ಮ ಕೆಲಸ ಮನೆಯಲ್ಲಿ ಇದ್ದು ಕೂಡ ಮಾಡ್ಬೋದು. ಅಂದರೆ ನೀವು ನಿಮ್ಮ ಕಂಪ್ನಿ ಹತ್ತಿರ ಹೋಗಿ ಕೇಳ್ಬೋದು, ನೀವು ನನಗೆ ವರ್ಕ್ ಫ್ರಮ್ ಹೋಮ್ಗೆ ಅಲೋವ್ ಮಾಡಿ, ಇದರಿಂದ ನಿಮ್ಮ ಟೈಮ್ ಮತ್ತು ದುಡ್ಡನ್ನು ಉಳಿಸ್ಬೋದು ಅಂತ. 6ನೇ ಸ್ಟ್ರಾಟಜಿ, ಸ್ಟಾರ್ಟ್ ಅ ಸೈಡ್ ಬಿಸ್ನೆಸ್ ವಿತ್ ಯುವರ್ ಕರೆಂಟ್ ಜಾಬ್. ಲೇಖಕರಿಗೆ ಒಬ್ಬ ಫ್ರೆಂಡ್ ಇದ್ದ, ಅವನ ಹೆಸರು ಮ್ಯಾಥ್ ಅಂತ. ಅವರು ಫುಲ್ ಟೈಮ್ ಗ್ರಾಫಿಕ್ ಡಿಸೈನರ್ ಆಗಿದ್ದ. ಅವರ ಆ್ಯನ್ಯುವಲ್ ಸ್ಯಾಲ್ರಿ ಬಂದು $55,000 ಆಗಿತ್ತು. ಇಷ್ಟು ಸ್ಯಾಲ್ರಿ ಇದ್ದರೂ ಕೂಡ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರು. ಸೊ ಅವರು ಯೋಚಿಸಿದ್ರು, ಅವರು ಒಂದು ಸೈಡ್ ಬಿಸ್ನೆಸ್ನ ಮಾಡ್ತೀನಿ ಆದರೆ ನನ್ನ ಕೆಲಸವನ್ನು ಬಿಡೋದಿಲ್ಲ ಅಂತ. ಅವರು ತನ್ನ ಒಂದು ಸೈಡ್ ಬಿಸ್ನೆಸ್ನ ಶುರು ಮಾಡಿದ್ರು. ಅದು ಡಾಗ್ ವಾಕಿಂಗ್ ಬಿಸ್ನೆಸ್. ನೀವೇನಾದರೂ ಯುರೋಪ್ ಇಲ್ಲ US ದೇಶಕ್ಕೆ ಹೋದರೆ ಜನರು ನಾಯಿಗಳನ್ನು ವಾಕಿಂಗ್ಗೆ ಕರ್ಕೊಂಡು ಹೋಗೋದಕ್ಕೆ ದುಡ್ಡನ್ನು ಕೊಡೋರು. ಅವರು ಇದೇ ಥರ ಒಂದು ಸೈಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು. ಇದರಲ್ಲಿ ತುಂಬ ಜನರನ್ನು ಹೈಯರ್ ಮಾಡಿಕೊಂಡ್ರು. ಇದರಲ್ಲಿ ಜನರು ನಾಯಿಗಳನ್ನು ವಾಕಿಂಗ್ಗೆ ಕರ್ಕೊಂಡು ಹೋಗೋರು ಹೋಗೋಕ್ಕೆ. ಇದರಿಂದ ಅವರು ತನ್ನ ಕೆಲಸದಿಂದ ದುಡ್ಡನ್ನು ಮತ್ತು ತನ್ನ ಸೈಡ್ ಬಿಸ್ನೆಸ್ನಿಂದ ದುಡ್ಡನ್ನು ದುಡಿತಿದ್ರು. ಆ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಿದ್ರು. ಈಗ ಅವರು ಖುಷಿಯಿಂದ ಸಂತೋಷದಿಂದ ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇದೇ ಥರ ನೀವು ಒಂದು ಕೆಲಸ ಮಾಡ್ತಿದ್ದೀರಾ ಅಂದರೆ ನೀವು ನಿಮ್ಮ ಕೆಲಸವನ್ನು ಬಿಡಬೇಡಿ. ನಿಮ್ಮ ಕೆಲಸದ ಜೊತೆಗೆ ನಿಮಗೆ ಇಷ್ಟ ಇರುವ ಸೈಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಮತ್ತು ನೀವು ಇದರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ತುಂಬ ಕಾಸನ್ನು ಇನ್ವೆಸ್ಟ್ ಮಾಡಬೇಡಿ. ನಿಮ್ಮ ಗುರಿ ಏನಾಗಿರಬೇಕು ಅಂದರೆ ನೀವು ಪ್ರಾಫಿಟಬಲ್ ಆಗಿರಬೇಕು. ಮತ್ತು 10,000 ಇಲ್ಲ 5,000 ಆಗಿರಲಿ, ಅದು ಪ್ರಾಫಿಟ್ ಪ್ರಾಫಿಟೇನೆ. ಆದಷ್ಟು ಕಡಿಮೆ ದುಡ್ಡನ್ನು, ಮಿನಿಮಮ್ ದುಡ್ಡನ್ನು ಇನ್ವೆಸ್ಟ್ ಮಾಡಿ. ಮತ್ತು ಇದರ ಜೊತೆಗೆ ನಿಮ್ಮ ಬಿಸ್ನೆಸ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ನೀವು ಕಲಿತಷ್ಟು MBA ಮಕ್ಕಳು ಕೂಡ ಕಲಿತಿರೋದಿಲ್ಲ. ನೀವು ನಿಮ್ಮ ಇನ್ಕಮ್ನ ಯಾವಾಗಲೂ ಡೈವರ್ಸಿಟಿ ಮಾಡಬೇಕು. ನೀವೇನಾದರೂ ಇನ್ಕಮ್ನ ಡೈವರ್ಸಿಟಿ ಮಾಡಲಿಲ್ಲ ಅಂದರೆ ನೀವು ನಿಮ್ಮ ಕೆಲಸವನ್ನು ಕಳ್ಕೊಳ್ತೀರಾ, ಮತ್ತು ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಮುಂದೆ. ಈಗ ಈ ವಿಡಿಯೋದಲ್ಲಿ ಹೇಳಿದ ಕೀ ಪಾಯಿಂಟ್ಸ್ನ ರಿವೈಸ್ ಮಾಡೋಣ. ಮೊದಲನೇದಾಗಿ ನೀವು ನಿಮ್ಮ ಆ್ಯನ್ಯುವಲ್ ಎಕ್ಸ್ಪೆನ್ಸಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದಾದ ನಂತರ ನಿಮ್ಮ ನೆಟ್ವರ್ಕ್ನ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಮೂರನೇದಾಗಿ ಒಂದು ಪ್ರಾಡಕ್ಟ್ನ ತೊಗೊಳ್ಬೇಕು ಅಂದರೆ ಮತ್ತು ಆ ದುಡ್ಡನ್ನು ಸಂಪಾದಿಸಲು ಎಷ್ಟು ದಿನ ಅಥವಾ ಎಷ್ಟು ಟೈಮ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನಾಲ್ಕನೇದಾಗಿ ನಿಮ್ಮ ಊಟ, ಟ್ರಾನ್ಸ್ಪೋರ್ಟ್, ಮನೆ, ಈ ಮೂರರ ಮೇಲೆ ಕಡಿಮೆ ಖರ್ಚನ್ನು ಮಾಡಿ ದುಡ್ಡನ್ನು ಉಳಿಸಿ. ಐದನೇದಾಗಿ ಸ್ಯಾಲರಿನ ಆಪ್ಟಿಮೈಸ್ ಮಾಡಿ. ಅದು ಲೇಖಕರು ಹೇಳಿದ ಸ್ಟ್ರಾಟಜಿನ ಉಪಯೋಗಿಸ್ಕೊಳ್ಳಿ. ಆರನೇದಾಗಿ ನಿಮ್ಮ ಕೆಲಸದ ಜೊತೆಗೆ ಸೈಡ್ ಬಿಸ್ನೆಸ್ನ ಕೂಡ ಶುರು ಮಾಡಿ. ಹಾಗೆ ಆದಷ್ಟು ಕಡಿಮೆ ಇನ್ವೆಸ್ಟ್ ಮಾಡಿ ಈ ಬಿಸ್ನೆಸ್ಗೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಫೈನಾನ್ಷಿಯಲ್ ಫ್ರೀಡಮ್ನ ಬುಕ್ನ ಸಮ್ಮರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು.